ಸ್ನೇಹಿತರೆ, ಕನ್ನಡದಲ್ಲಿ ಶ್ರೇಷ್ಠ ನಿರ್ದೇಶಕರಿಲ್ಲ ಅಂತ ಅಲ್ಲ, ಕನ್ನಡದಲ್ಲಿ ಶ್ರೇಷ್ಠ ಚಿಂತಕರಿಲ್ಲ ಅಂತ ಅಲ್ಲ, ಕನ್ನಡದಲ್ಲಿ ಶ್ರೇಷ್ಠ ಕಥೆಗಾರರು ಮತ್ತು ಕಾದಂಬರಿಕಾರರು ಹಾಗೂ ನಿರ್ದೇಶಕರು ಇಲ್ಲ ಅಂತಲ್ಲ, ಅವರನ್ನು ಗುರುತಿಸುವವರು ಕಡಿಮೆಯಾಗಿದ್ದಾರೆ ಅಷ್ಟೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, 90-80 ದಶಕದಲ್ಲಿ ಎಷ್ಟೋ ಬಾರಿ ಕನ್ನಡ ಸಿನಿಮಾಗಳನ್ನು ನೋಡಿ ಅವರ ಭಾಷೆಗೆ ಅದನ್ನು ರೀಮೇಕ್ ಮಾಡಿಕೊಂಡಿದ್ದು ಇದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಥಮ ನಿದರ್ಶನವಾದರೆ, ಅವರ ನಂತರವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಹೀಗೆ ಹಲವಾರು ಸಿನಿಮಾಗಳು ಬೇರೆ ಭಾಷೆಗೂ ಕೂಡ ರೀಮೇಕ್ ಆಗಿ ಕನ್ನಡದ ಸ್ವತ್ತು ಮತ್ತು ಕನ್ನಡದ ಸ್ವಂತಿಕೆ ಎಂಥದ್ದು ಅನ್ನೋದನ್ನು ತಿಳಿಸಿಕೊಟ್ಟಿವೆ. ಕೆಲವೊಮ್ಮೆ ನಿರ್ದೇಶಕರು ಹೇಗಿರ್ತಾರೆ ಅಂದರೆ, ಅವರೊಂದಿಗೆ ಕೆಲಸ ಮಾಡಲೇಬೇಕು ಅಂತ ದೊಡ್ಡ ದೊಡ್ಡ ಸ್ಟಾರ್ ನಟರೇ ಅಪೇಕ್ಷೆ ಪಡ್ತಾರೆ. ಒಮ್ಮೆ ಹೀಗೆ ಆಗಿತ್ತು, ಅದು ಕೆ ವಿ ರಾಜು ಅವರ ಬಗ್ಗೆ ನಾವು ಹೆಚ್ಚೇನೂ ಹೇಳಬೇಕಾಗಿಲ್ಲ. ಬೆಳ್ಳಿ ಕಾಲುಂಗರ, ಬೆಳ್ಳಿ ಮೋಡಗಳು, ಸುಂದರಕಾಂಡದಂತಹ ಸಿನಿಮಾಗಳನ್ನು ಕೊಟ್ಟವರು ಕೆ ವಿ ರಾಜು. ಯುದ್ಧಕಾಂಡದಲ್ಲಿ ಬೇರೆಯದೇ ರೀತಿಯ ಕಥೆಯನ್ನು ತಮ್ಮದೇ ಶೈಲಿಯಲ್ಲಿ ಹೇಳಿ ಅದನ್ನು ಕೂಡ ಗೆಲುವಿನ ಹಾದಿಯಲ್ಲಿ ಮುನ್ನಡೆಸಿದವರು ಕೆ ವಿ ರಾಜು. ಇಂತಹ ಕೆ ವಿ ರಾಜು ಅವರ ವರ್ತನೆಯೇ ಹೇಗಿರ್ತಿತ್ತು ಅಂದರೆ, ಅವರು ಯಾವತ್ತಿಗೂ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಯಾಕಂದರೆ ತಮ್ಮ ಆಲೋಚನೆ ಹೇಗಿದೆ, ತಮ್ಮ ಚಿತ್ರಕಥೆ ಶೈಲಿ ಹೇಗಿದೆ ಮತ್ತು ತಮ್ಮ ಸಿನಿಮಾ ಹೇಗೆ ಬರಬೇಕು ಅಂತ ಅವರು ಅಂದುಕೊಂಡಿದ್ದಾರೋ ಅದೇ ರೀತಿಯಾಗಿ ಸಿನಿಮಾವನ್ನು ತೆರೆ ಮೇಲೆ ತರ್ತಾ ಇದ್ರು. ಅದು ಯಾವುದೇ ನಾಯಕ ನಟ ಆದರೂ ಕೂಡ ಅವರ ಮಾತನ್ನ ಕೇಳದೆ ತಮ್ಮದೇ ಒಂದು ಶೈಲಿಯಲ್ಲಿ ಸಿನಿಮಾವನ್ನು ತೆಗಿತಾ ಇದ್ದಂತಹ ಕೆ ವಿ ರಾಜು ಅವರ ಸಿನಿಮಾ ಶೈಲಿಗೆ ಮತ್ತು ಅವರ ಸಿನಿಮಾಗಳಿಗೆ ಪ್ರೇಕ್ಷಕ ಕೂಡ ಮನಸ್ಸನ್ನ ಒಪ್ಪಿಸಿಬಿಟ್ಟಿದ್ದ ನಾಯಕ ನಟರುಗಳು ಕೂಡ ಕಲಾವಿದರು ಕೂಡ ಕೆ ವಿ ರಾಜು ಅವರು ಒಮ್ಮೆ ಯೋಚನೆ ಮಾಡಿದ್ದಾರೆ ಅಂದರೆ ಆ ಸಿನಿಮಾ ನಿಜಕ್ಕೂ ಅದ್ಭುತವಾಗಿರುತ್ತೆ. ಕತೆ, ಚಿತ್ರಕಥೆ, ಸನ್ನಿವೇಶ ಯಾವುದನ್ನು ಕೂಡ ನಾವು ಮತ್ತೆ ಮರುಮಾತಾಡದೆ ಚರ್ಚಿಸದೆ ಕಣ್ಮುಚ್ಚಿಕೊಂಡು ನಟಿಸಬಹುದು ಅನ್ನೋ ಒಂದು ಬಲವಾದ ಭರವಸೆಯನ್ನು ಇಟ್ಟುಕೊಳ್ತಿದ್ರು. ಈ ಮಾತನ್ನು ನಾವು ಮಾತ್ರ ಹೇಳ್ತಾ ಇಲ್ಲ, ಆಗಿನ ಕಾಲದ ಸೂಪರ್ ಸ್ಟಾರ್, ಬಾಲಿವುಡ್ನ ಖ್ಯಾತಿಯ ಉತ್ತುಂಗದಲ್ಲಿದ್ದಂತಹ ಬಿಗ್ ಬಿ ಅಮಿತಾಭ್ ಬಚ್ಚನ್ ಅವರು ಕೂಡ ಈ ಮಾತನ್ನು ಒಪ್ಪಿಕೊಂಡಿದ್ರು. ಅದು ಕೇವಲ ಒಂದು ಸಿನಿಮಾದ ಒಂದೇ ಒಂದು ಸನ್ನಿವೇಶವನ್ನು ನೋಡಿ ಅಂದರೆ ನೀವು ನಂಬಲೇಬೇಕು. ಹೌದು, 1987, ಆಗ ಅಮಿತಾಭ್ ಬಚ್ಚನ್ ಅವರು ರಾಶಿ ಬ್ರದರ್ಸ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇದ್ದಂತಹ ಸಿನಿಮಾವೊಂದರಲ್ಲಿ ನಟಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿನಲ್ಲಿ ಒಮ್ಮೆ ತಂಗಿದ್ದಾಗ ಬಂಧಮುಕ್ತ ಸಿನಿಮಾ ರೀರೆಕಾರ್ಡಿಂಗ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಅಚಾನಕ್ಕಾಗಿ ಆ ಸಿನಿಮಾದ ದೃಶ್ಯಗಳನ್ನು ನೋಡ್ತಾರೆ. ಪ್ರಭಾಕರ್ ಅವರು ಮತ್ತು ಭಾರತಿ ಅವರು ಮುಖ್ಯ ಭೂಮಿಕೆಯಲ್ಲಿದ್ದಂತಹ ಆ ಸಿನಿಮಾದ ಸನ್ನಿವೇಶಗಳು ಅದೆಷ್ಟು ಇಷ್ಟವಾಗ್ತವೆ ಅಂದರೆ, ಅದರಲ್ಲೂ ಒಂದೇ ಒಂದು ಸನ್ನಿವೇಶದಲ್ಲಿ ಇಡೀ ಸಿನಿಮಾವನ್ನು ನೋಡಿದಂತಹ ಅನುಭವವನ್ನು ಅಮಿತಾಭ್ ಬಚ್ಚನ್ ಅವರಿಗೆ ಕೊಟ್ಟು ಬಿಡುತ್ತೆ. ಬಂಧಮುಕ್ತ ಡೈರೆಕ್ಟರ್ ಯಾರು? ಈ ಪ್ರಶ್ನೆಯನ್ನು ಮರುಕ್ಷಣವೇ ಕೇಳ್ತಾರೆ ಅಮಿತಾಭ್ ಬಚ್ಚನ್. ಕೆ ವಿ ರಾಜು ಅಲ್ಲಿದ್ದವರು ಹೇಳಿದಾಗ, ಯಾರು ಈ ಕೆ ವಿ ರಾಜು? ಮತ್ತೆ ಕೇಳ್ತಾರೆ ಅಮಿತಾಭ್ ಬಚ್ಚನ್. ಕೆ ವಿ ರಾಜು ಅವರ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ ಮತ್ತು ಅವರ ಸಿನಿ ಹಾದಿಯ ಬಗ್ಗೆ ತಿಳ್ಕೊಂಡಾಗ ಮೊದಲು ಹೇಳಿದ್ದು, ನಾನು ಈ ಡೈರೆಕ್ಟರನ್ನು ನೋಡಬೇಕು ಅಂತ. ಆನಂತರವಾಗಿ ಕೆ ವಿ ರಾಜು ಅವರು ಅಮಿತಾಭ್ ಬಚ್ಚನ್ ಅವರನ್ನು ಹೋಗಿ ಭೇಟಿ ಮಾಡ್ತಾರೆ. ಅಲ್ಲಿ ಅಮಿತಾಭ್ ಬಚ್ಚನ್ ಅವರು ಬಂಧಮುಕ್ತ ಸನ್ನಿವೇಶದ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನು ಹಿಂದಿಯಲ್ಲಿ ಒಂದು ಸಿನಿಮಾವನ್ನು ತೆಗಿಬೇಕು, ಆ ಸಿನಿಮಾ ನಿಮ್ಮ ಬಂಧಮುಕ್ತವಾಗಬೇಕು, ಅದಕ್ಕೆ ನೀವು ಏನು ಹೆಸರನ್ನು ಇಡ್ತೀರೋ ಇಡಿ, ಜೊತೆಗೆ ನಿಮ್ಮದೇ ಶೈಲಿಯಲ್ಲಿ ಸಿನಿಮಾವನ್ನು ತೆಗಿರಿ, ಆದರೆ ಅದಕ್ಕೆ ಬಾಲಿವುಡ್ನ ಸೊಗಡನ್ನು ಕೂಡ ಬೆರೆಸಿ ಅಂತ ಹೇಳ್ತಾರೆ. ಹೀಗಾಗಿ ಆ ಸಿನಿಮಾವನ್ನು ತಮ್ಮ ಒಂದು ಆಲೋಚನೆಯ ಗ್ರಹಿಕೆಗೆ ಮೀರಿ ಅಮಿತಾಭ್ ಬಚ್ಚನ್ ಅವರ ಆ ಒಂದು ಇಮೇಜನ್ನು ಕೂಡ ತಲೆಯಲ್ಲಿಟ್ಟುಕೊಂಡು ಸ್ವಲ್ಪ ಮಾರ್ಪಾಡುವಿನೊಂದಿಗೆ ಮತ್ತು ತನ್ನದೇ ಆದಂತಹ ಕಥೆಯನ್ನು ಹೊಂದಿದ್ದಂತಹ ಬಂಧಮುಕ್ತವನ್ನು ಅದೇ ರೀತಿಯಾಗಿ ಬಾಲಿವುಡ್ನಲ್ಲೂ ನಿರ್ದೇಶಿಸ್ತಾರೆ ಕೆ ವಿ ರಾಜು. ಕೆ ವಿ ರಾಜು ಅವರ ನಿರ್ದೇಶನದ ಶೈಲಿಗೆ ಬಾಲಿವುಡ್ ಮಂದಿ ಕೂಡ ಫಿದಾ ಆಗಿದ್ದು ಸುಳ್ಳಲ್ಲ. ಹೀಗೆ ಬಂಧಮುಕ್ತ ಸಿನಿಮಾ ಹಿಂದಿಯಲ್ಲಿ ಇಂದ್ರಜಿತ್ ಆಗಿ ತೆರೆಗೆ ಬರುತ್ತೆ. ಇಂದ್ರಜಿತ್ ಅಂದ ಕೂಡಲೇ ಕನ್ನಡದ ಇಂದ್ರಜಿತ್ತನ್ನು ಹಿಂದಿಯಲ್ಲೂ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ. ಆದರೆ ಇಂದ್ರಜಿತ್ ಹೆಸರನ್ನು ಮಾತ್ರ ಎರವಲು ಪಡ್ಕೊಂಡಿದ್ರು, ಕತೆ ಅವರದ್ದೇ ಆದಂತಹ ಬಂಧಮುಕ್ತದ್ದು. ಬಂಧಮುಕ್ತದಿಂದ ಟೈಗರ್ ಪ್ರಭಾಕರ್ ಅವರಿಗೂ ಹೆಸರು ಬಂದಿತ್ತು. ಅದೇ ರೀತಿಯಾಗಿ ಅಲ್ಲಿ ಅಮಿತಾಭ್ ಬಚ್ಚನ್ ಅವರು ಕೂಡ ಬೇರೆಯದೇ ರೀತಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಒಟ್ಟಿನಲ್ಲಿ ಕೆ ವಿ ರಾಜು ಅಂದರೆ ಎಲ್ಲ ಕಾಲಕ್ಕೂ ಎಲ್ಲ ಭಾಷೆಗಳಿಗೂ ಸಲ್ಲುವ ನಿರ್ದೇಶಕ. ಕೆ ವಿ ರಾಜು ಅವರ ಶೈಲಿಯನ್ನು ನಾವು ಕೂಡ ಕರಗತಗೊಳಿಸಿಕೊಳ್ಳಬಹುದು ಅನ್ನೋದನ್ನು ಹಲವಾರು ಸಹಾಯಕರು ಅರ್ತಿದ್ರು. ಹೀಗಾಗಿಯೇ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಲು ಕೂಡ ಹಲವರು ಹಾತೊರಿತಾ ಇದ್ರು. ಒಟ್ಟಿನಲ್ಲಿ ತಮ್ಮ ಜೀವನದುದ್ದಕ್ಕೂ ತಮ್ಮದೇ ಸಿದ್ಧಾಂತ, ಆದರ್ಶ, ತತ್ವ ಮತ್ತು ತಾವು ಅಂದುಕೊಂಡ ರೀತಿಯೇ ಬದುಕಿದಂತಹ ಕೆ ವಿ ರಾಜು ಕನ್ನಡ ಸಿನಿಮಾ ರಂಗ ಕಂಡಂತಹ ಅತ್ಯುತ್ತಮ ನಿರ್ದೇಶಕರ ಪಟ್ಟಿಯಲ್ಲಿ ಅವರದ್ದು ಕೂಡ ಪ್ರಮುಖವಾದ ಸ್ಥಾನವಿದೆ. ಕನ್ನಡ ಚಿತ್ರರಂಗ ಬೇರೆಯದೇ ಆಯಾಮವನ್ನು ತೆರೆದುಕೊಳ್ಳುವಲ್ಲಿ ಕೆ ವಿ ರಾಜು ಅವರ ಶ್ರಮ ಕೂಡ ಎದ್ದು ಕಾಣುತ್ತದೆ.
ಒಟ್ಟಿನಲ್ಲಿ ಕೆ ವಿ ರಾಜು ಅವರ ಶ್ರಮವನ್ನು ಅಮಿತಾಭ್ ಬಚ್ಚನ್ ಕೂಡ ಗುರುತಿಸಿದ್ರು ಅನ್ನೋದು ಕೂಡ ವಿಶೇಷವಾಗಿ ನಮಗೆ ಗೋಚರಿಸುತ್ತೆ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ, ಹಾಗೆ ನೀವು ಅಮಿತಾಭ್ ಬಚ್ಚನ್ ಅಭಿಮಾನಿಯಾಗಿದ್ದರೆ ಅಥವಾ ಟೈಗರ್ ಪ್ರಭಾಕರ್ ಅವರ ಅಭಿಮಾನಿಯಾಗಿದ್ದರೆ ನೀವು ನೋಡಿದಂತಹ ಬಂಧಮುಕ್ತ ಅಥವಾ ಇಂದ್ರಜಿತ್ ಹೇಗಿತ್ತು ಅನ್ನೋದನ್ನು ಅಭಿಪ್ರಾಯಗಳ ಮೂಲಕ ತಿಳಿಸಿ. ಧನ್ಯವಾದಗಳು.